ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಕ್ಕೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊರಟಿರೋ ಟಾಪಿಕ್ ಬಂದು ನಮೇರಿ ರಾಷ್ಟ್ರೀಯ ಉದ್ಯಾನವನ ಅಥವಾ ನಮೇರಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ಸೊ ಈ ರಾಷ್ಟ್ರೀಯ ಪಾರ್ಕ್ ಅಥವಾ ನ್ಯಾಷನಲ್ ಪಾರ್ಕ್ ಏನಕ್ಕೆ ಇತ್ತೀಚೆಗೆ ನ್ಯೂಸಲ್ಲಿ ಇತ್ತು? ಸೊ ಇದು ಯಾವ ಸ್ಟೇಟ್ನಲ್ಲಿದೆ? ಸೊ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುವಂತಹ ಪ್ರಾಣಿಗಳು, ಪಕ್ಷಿಗಳು ಅಥವಾ ಸಸ್ಯ ಪ್ರಭೇದ ಯಾವ್ಯಾವು? ಸೊ ಇದು ಯಾವ ರಾಜ್ಯದಲ್ಲಿದೆ ಮತ್ತು ಎಕ್ಸಾಮ್ ಪರ್ಸ್ಪೆಕ್ಟಿಂದ ಹೇಗಿದೆ ಇಂಪಾರ್ಟೆಂಟ್ ಅನ್ನೋ ದೃಷ್ಟಿಯಲ್ಲಿ ನಾವು ಈ ಉದ್ಯಾನವನ್ನು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಏನಕ್ಕೆ ಇದು ಇತ್ತು ಅಂತ ನೋಡೋದಾದರೆ, ಇತ್ತೀಚೆಗೆ ಅಸ್ಸಾಂ ಅರಣ್ಯ ಇಲಾಖೆ ಅಂತ ಏನು ಕರಿತೀವಿ, ಒಂದು ಫಾರೆಸ್ಟ್ ಇಲಾಖೆ ಏನಿರುತ್ತೆ, ಸೊ ಮಹತ್ವದ ಬೆಳವಣಿಗೆ ಸಂಬಂಧಿಸಿದಂತೆ ಅಸ್ಸಾಂನಲ್ಲಿರುವಂತಹ ನಮೇರಿ ರಾಷ್ಟ್ರೀಯ ಉದ್ಯಾನದಲ್ಲಿ ಅಪರೂಪವಾಗಿ ಹಿಮಾಲಯದ ಸಾರೋ ಅಂತ ಕರೆಯುವಂತಹ ಒಂದು ಪ್ರಾಣಿಯನ್ನು, ಅಂದರೆ ಇದೊಂದು ಜಿಂಕೆಯ ಜಾತಿಗೆ ಅಥವಾ ಒಂದು ಪ್ರಾಣಿ ಪ್ರಭೇದವಾದಂತಹ ಒಂದು ಸಾರೋವನ್ನು ಮೊದಲ ಬಾರಿಗೆ ಅಥವಾ ಅಪರೂಪವಾಗಿ ನಮೇರಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಹಿಡಿದಿರೋ, ಅಂದರೆ ದಾಖಲು ಮಾಡಿದ್ದಾರೆ. ಆ ದೃಷ್ಟಿಯಿಂದಾಗಿ ನಮೇರಿ ರಾಷ್ಟ್ರೀಯ ಉದ್ಯಾನವನ ಸುದ್ದಿನಲ್ಲಿತ್ತು. ಇದಿಷ್ಟು ಸುದ್ದಿನಲ್ಲಿತ್ತು ಅಂತ. ಇನ್ನು ಮುಖ್ಯವಾಗಿ ನೋಡೋದಾದರೆ ಈ ನಮೇರಿ ರಾಷ್ಟ್ರೀಯ ಉದ್ಯಾನವನ ಅಥವಾ ಏನು ಇದು ಹೇಗೆ ಅಂತ ನೋಡೋದಾದರೆ, ಮೊದಲಿಗೆ ಇದನ್ನು ಇತಿಹಾಸವನ್ನು, ಹಿಸ್ಟ್ರಿಯನ್ನು, ಏನು ಉದ್ಯಾನ ನ್ಯಾಷನಲ್ ಪಾರ್ಕ್ ಆಗೋವರೆಗೂ ಅದಕ್ಕೆ ಮುಂಚೆ ಇದ್ದಂತಹ ಒಂದು ವ್ಯವಸ್ಥೆಗಳು ಏನೇನು ಅಂತ ನೋಡೋದಾದರೆ, ಮೊದಲಿಗೆ ಇದನ್ನು ರಿಸರ್ವ್ ಫಾರೆಸ್ಟ್ ಆಗಿ 1978ರಲ್ಲಿ ಈ ಉದ್ಯಾನವನ್ನು ರಾಷ್ಟ್ರೀಯ ಅಥವಾ ಮೀಸಲು ಅರಣ್ಯ ಅಂತ ಘೋಷಣೆ ಮಾಡಲಾಗುತ್ತೆ. ಅಂದರೆ 1978ರಲ್ಲಿ ಇದನ್ನು ಮೀಸಲು ಅರಣ್ಯ ರಿಸರ್ವ್ ಫಾರೆಸ್ಟ್ ಅಂತ ಇದು ಮಾಡ್ತಾರೆ. ಆ ನಂತರದಲ್ಲಿ 1985ರಲ್ಲಿ ಇದನ್ನು ನಮೇರಿ ವನ್ಯಜೀವಿ ಅಭಯಾರಣ್ಯ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ಆ ನಂತರದಲ್ಲಿ ಅಂದರೆ 1998ರಲ್ಲಿ, ಸೊ ಇದನ್ನು ನೀವು ಟೈಮ್ ಪ್ರಕಾರ ನೋಡ್ಕೊಂಬರ್ಬೋದು, ಮೊದಲಿಗೆ 1978, ಆಮೇಲೆ 85, ಆಮೇಲೆ 1998ರಲ್ಲಿ ಇದನ್ನು ರಾಷ್ಟ್ರೀಯ ಉದ್ಯಾನವನ, ಅಂದರೆ ನಮೇರಿ ವನ್ಯಜೀವಿ ಅಭಯಾರಣ್ಯವನ್ನು ರಾಷ್ಟ್ರೀಯ ಉದ್ಯಾನವನ ಒಂದು ಘೋಷಣೆ ಮಾಡಲಾಗುತ್ತೆ. ಆ ನಂತರದಲ್ಲಿ ಅದರ ಸ್ಥಾನವನ್ನು, ಲೈಕ್ ಪ್ರದೇಶವನ್ನು, ಯೂಶ್ವಲಿ 200 ಚದರ ಕಿಲೋಮೀಟರ್ ಅಂದರೆ 70 ಚದರ ಮೈಲಿಗಳಿಗೆ ಇದನ್ನು ವಿಸ್ತಾರವನ್ನು ವಿಸ್ತರಿಸಲಾಗುತ್ತೆ. ಅದಿಷ್ಟು ನಿಮಗೆ ಗ್ಯಾಪ್ನ ಇಲ್ಲಿ. ಆ ನಂತರದಲ್ಲಿ ಇದನ್ನು 1999 ಮತ್ತು 2000ರ ಲೈಕ್ ಆ ಸಮಯದಲ್ಲಿ ಪ್ರಾಜೆಕ್ಟ್ ಟೈಗರ್ ಅಂತ ಒಂದು ಯೋಜನೆ ಇರುತ್ತೆ. ಅದರ ಹಂಡಿನಲ್ಲಿ, ಅದರ ಅಂಡರಲ್ಲೂ ಕೂಡ ಇದನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತಲೂ ಕೂಡ ನಾವು ಇದನ್ನು ಕನ್ಸಿಡರೇಷನ್ ಮಾಡ್ತೀವಿ. 1999 ಮತ್ತು 2000ರ ಆಸುಪಾಸಿನಲ್ಲಿ ಈ ರಾಷ್ಟ್ರೀಯ ಉದ್ಯಾನವನ್ನು ಹುಲಿ ಸಂರಕ್ಷಿತ ಪ್ರದೇಶ, ಟೈಗರ್ ರಿಸರ್ವ್ ಏರಿಯಾ ಅಂತಲೂ ಕೂಡ ನಾವು ಇದನ್ನು ಕನ್ಸಿಡರೇಷನ್ ಮಾಡ್ತೀವಿ. ಈ ಟೈಗರ್ ರಿಸರ್ವ್ನಲ್ಲಿ ಎರಡು ರೀತಿಯಾದಂಥ ಒಂದು ಏನು ಪ್ರದೇಶಗಳನ್ನು ಹೊಂದಿದೆ. ಅದರಲ್ಲಿ ಒಂದು ನಮೇರಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಇನ್ನೊಂದು ಸೋನೈ ರೂಪೈ ವನ್ಯಜೀವಿ ಅಭಯಾರಣ್ಯ. ಇವೆರಡು ಪ್ರದೇಶಗಳನ್ನು ಸೇರಿ ನಮೇರಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಇದನ್ನು ಮಾಡಿದ್ದೀವಿ. ಈ ನಮೇರಿ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿ ನಾವು ಏನು ಈಶಾನ್ಯ ರಾಜ್ಯಗಳು ಅಥವಾ ನಾರ್ತ್ ಈಸ್ಟ್ ಸ್ಟೇಟ್ ಅಂತ ಏನು ಕರಿತೀವಿ, ಅದರಲ್ಲಿ ದೊಡ್ಡ ಸ್ಟೇಟ್ ಆದಂತಹ ಅಸ್ಸಾಂನಲ್ಲಿ ಈ ಒಂದು ಮೀಸಲು ಪ್ರದೇಶ ಅಥವಾ ಈ ರಾಷ್ಟ್ರೀಯ ಉದ್ಯಾನ. ಸೊ ಇತ್ತೀಚೆಗೆ ನಮೇರಿ ಉದ್ಯಾನ ಏನು ಅಂಕಿಅಂಶಗಳು ಅಥವಾ ಡೇಟಾ ಬಗ್ಗೆ ನೋಡೋದಾದರೆ, ಸೊ ಇದು ನಮಗೆ ಅಸ್ಸಾಂ ರಾಜ್ಯದಲ್ಲಿರುವಂತಹ ಸೋನಿತ್ಪುರ್ ಅನ್ನೋಂತಹ ಒಂದು ಜಿಲ್ಲೆಯಲ್ಲಿ, ಪೂರ್ವ ಹಿಮಾಲಯದ ಅಡಿನಲ್ಲಿ ಕಂಡು ಬರುವಂಥದ್ದು. ಪೂರ್ವ ಹಿಮಾಲಯದ ತಪ್ಪಲು ಅಂತ ಕರಿತೀವಿ, ನಮಗೆಲ್ಲ ಗೊತ್ತಿದ್ದಂಗೆ ಹಿಮಾಲಯವನ್ನು ಗ್ರೇಟರ್ ಹಿಮಾಲಯ, ಲೋವರ್ ಹಿಮಾಲಯ, ಲೆಸರ್ ಹಿಮಾಲಯ ಅಂತ ಕರಿತೀವಿ. ಅದರ ಜೊತೆಗೆ ಪೂರ್ವ ಮತ್ತು ಪಶ್ಚಿಮದ ಹಿಮಾಲಯಗಳಂತಲೂ ಕೂಡ ಕರಿತೀವಿ. ಪಶ್ಚಿಮದ ಹಿಮಾಲಯ ಬಂದಾಗ ಈ ಲೈಕ್ ಕುಶ್ಮನ್ ಮೌಂಟೇನ್ಸ್ ಅಥವಾ ಹಿಂದೂ ಕುಶ್ ಮೌಂಟೇನ್ಸ್, ಯೂಶ್ಲಿ ಇದನ್ನು ಕನ್ಸಿಡರೇಷನ್ ಮಾಡ್ತೀವಿ. ಆ್ಯಂಡ್ ಈಸ್ಟ್ ಹಿಮಾಲಯ ಬಂದಾಗ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿರುವಂತಹ ಒಂದು ಪ್ರದೇಶವನ್ನು ಪೂರ್ವ ಹಿಮಾಲಯ ಅಂತ ಕರಿತೀವಿ. ಈ ಪೂರ್ವ ಹಿಮಾಲಯದ ತಪ್ಪಲಿನಲ್ಲಿ ಅಸ್ಸಾಂ ರಾಜ್ಯದ ಸೋನಿತ್ಪುರ್ ಜಿಲ್ಲೆಯಲ್ಲಿ ಈ ನಮೇರಿ ರಾಷ್ಟ್ರೀಯ ಉದ್ಯಾನವನವನ್ನು ನಾವು ಕಾಣ್ಬೋದಾಗಿರುತ್ತೆ. ಸೊ ಈ ನಮೇರಿ ತನ್ನ ಗಡಿಯನ್ನು, ಉತ್ತರದ ಗಡಿಯನ್ನು, ನರ್ದನ್ ಗಡಿಯನ್ನು ಅರುಣಾಚಲ ಪ್ರದೇಶದ ಪಕುಯಿ ವನ್ಯಜೀವಿ ಅಭಯಾರಣ್ಯದ ಜೊತೆ ಹಂಚಿಕೊಂಡಿರುತ್ತೆ. ಸೊ ಈ ಅಭಯಾರಣ್ಯದ ಜೊತೆಗೇನೆ ಅಥವಾ ಈ ರಾಷ್ಟ್ರೀಯ ಉದ್ಯಾನವನದ ಜೊತೆಗೆ ನಾರ್ದನ್ ಸೈಡ್ಗೆ ಅಥವಾ ನಾರ್ತ್ ಉತ್ತರದ ದಿಕ್ಕಿಗೆ ಹೋದಂತೆ ನಾವು ಪಕುಯಿ ವನ್ಯಜೀವಿ ಅಭಯಾರಣ್ಯವನ್ನು ಕಾಣ್ಬೋದಾಗಿರುತ್ತೆ. ಸೊ ಇವೆರಡು ಒಟ್ಟಿಗೆ ಸೇರಿ ಒಟ್ಟಾರೆಯಾಗಿ 1000 ಕಿಲೋಮೀಟರ್ ಚದರ ಹಾಡಿಗಳಷ್ಟು ಅಥವಾ ಈ ಏನು ಪ್ರದೇಶವನ್ನು ಇವು ಹೊಂದಿದೆ. ಇದ್ರ ಜೊತೆಗೆ ಮಾನಸ್ ಅಂತ ಕರೆಯುವಂಥದ್ದು, ಮಾನಸ್ ಟೈಗರ್ ರಿಸರ್ವ್ ನಂತರ ಅಸ್ಸಾಂನ ಎರಡನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಕೂಡ ಇದನ್ನು ನಮೇರಿ ರಾಷ್ಟ್ರೀಯ ಉದ್ಯಾನವನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕರಿತೀವಿ. ಯೂಶ್ವಲಿ ಅಸ್ಸಾಂನಲ್ಲಿ ಎರಡಿದೆ, ಒಂದು ಮಾನಸ್ ಟೈಗರ್ ರಿಸರ್ವ್ ಅನ್ನೋಂಥದ್ದು, ಇನ್ನೊಂದು ಅದ್ರ ಜೊತೆಗೆ ನಮೇರಿ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶ ಅನ್ನೋಂಥದ್ದು. ಇವೆರಡು ಕೂಡ ಅಸ್ಸಾಂನಲ್ಲಿರುವಂತಹ ಏರಿಯಾಸ್ ಅಂತ ನಿಮಗೆ ಗೊತ್ತಿರಲಿ. ಅದ್ರ ಜೊತೆಗೆ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ನದಿ ಕೂಡ ಹೋಗುತ್ತೆ, ಒಂದು ಫೇಮಸ್ ನದಿ ಹೋಗುತ್ತೆ, ಅದು ಜಿಯಾ ಬರೋಲಿ ಎನ್ನುವಂತಹ ಒಂದು ರಾಷ್ಟ್ರೀಯ ನದಿಯನ್ನು ಈ ರಾಷ್ಟ್ರೀಯ ಉದ್ಯಾನದಲ್ಲಿ ಕಾಣ್ಬೋದು, ಅಥವಾ ಈ ಉದ್ಯಾನವನದ ಒಂದು ಜೀವನಾಡಿ ಅಂತಲೇ ಕೂಡ ನಾವು ಅದನ್ನು ಕನ್ಸಿಡರೇಷನ್ ಮಾಡ್ತೀವಿ. ಈ ಜಿಯಾ ಬರೋಲಿ ನದಿಯು ರಾಷ್ಟ್ರೀಯ ಉದ್ಯಾನದ ಏನಿರುತ್ತೆ ಅದ್ರ ಮೂಲಕ ಹಾದು ಹೋಗಿ, ಅಂದರೆ ಉಪನದಿಗಳನ್ನು ಕೂಡ ಸೇರ್ಕೊಂಡಿದ್ದು ಹಾದು ಹೋಗುತ್ತೆ. ಅದ್ರ ಉಪನದಿಗಳು ಯಾವ್ಯಾವು ಅಂತ ನೋಡೋದಾದರೆ, ಯೂಶ್ವಲಿ ನಮೇರಿ ನದಿ ಅಂತ ಕರಿತೀವಿ, ಅಥವಾ ಅಪ್ಪರ್ ಡಿಕೋರೈ ನದಿ ಅಂತ ಕರಿತೀವಿ, ಅಥವಾ ಬೋರ್ ಡಿಕೋರೈ ನದಿ ಅಂತ ಕರಿತೀವಿ. ಈ ಮೂರು ನದಿಗಳು
ಜಿಯಾ ಬರೂಲಿ ನದಿಯ ಉಪನದಿ. ಈ ನಮೇರಿ ನದಿ ಅಥವಾ ಈ ನಮೇರಿ ನದಿ ಅನ್ನುವಂಥದ್ದು ಈ ನದಿಯಿಂದಾಗೇನೆ ಈ ಒಂದು ಪ್ರದೇಶಕ್ಕೆ ನಮೂರಿ ರಾಷ್ಟ್ರೀಯ ಉದ್ಯಾನವನ ಅಂತ ಹೆಸರುಗೋಣ ಬಂದಿರುವಂಥದ್ದು. ಸೊ ಈ ಜಿಯೋ ಬರೂಲಿ ಕೂಡ ಬಂದು ಬ್ರಹ್ಮಪುತ್ರ ನದಿ ಉಪನದಿ ಆಗಿರುತ್ತೆ. ಅಂದರೆ ಏನು ನಾವು ಬ್ರಹ್ಮಪುತ್ರ ನದಿ ಅಂತ ಹಿಂಗೆ ಕರಿತೀವಿ ಅಂದರೆ ಇಲ್ಲಿ ಜೀನ ಮಾನಸ ಸರೋವರದಲ್ಲಿ ಹುಟ್ಟು ಬರುವಂತಹ ನಮ್ಮ ಬ್ರಹ್ಮಪುತ್ರ ನದಿಗೆ ಯೂಶ್ವಲಿ ಜಿಯಾ ಬರೌಲಿ ಅರುಣಾಚಲ ಪ್ರದೇಶ ಇಲ್ಲಿಂದ ನಮ್ಗೆ ಯೂಶ್ವಲಿ ಇದು ನಮಗೆ ಇದಾಗುತ್ತೆ. ಅದ್ರ ಜೊತೆಗೆ ಉಪನದಿ ಆಗಿರುವಂಥದ್ದು ಜಿಯಾ ಬರೌಲಿ ಅಥವಾ ಇದು. ಸೊ ಇದಾಗಿ ಇದಿಷ್ಟು ನೀವು ನೋಡ್ಕೋಬಹುದು. ಈ ರಾಷ್ಟ್ರೀಯ ಉದ್ಯಾನದಲ್ಲಿರುವಂತಹ ಈ ನದಿಯಾಗಿ ಏನಿದೆ ಇದು ಇಲ್ಲಿನ ಒಂದು ಜೀವ ವೈವಿಧ್ಯದ ಆವಾಸ ಸ್ಥಾನಕ್ಕೆ ಸೃಷ್ಟಿಗೆ ಒಂದು ಪ್ರಮುಖವಾದಂತಹ ಕಾರಣವನ್ನು ನಾವು ಕಾಣ್ಬೋದಾಗಿರುತ್ತೆ. ಬಂದಾಗ ಅಂದ್ರೆ ಫ್ಲೋರಾ ಅಥವಾ ಫ್ಲೋನಾ ಅಂತ ಏನ್ ಕರಿತೀವಿ, ಇದು ಫ್ಲೋರಾ ಕಾನ್ಸೆಪ್ಟ್ ಬಂದಾಗ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಶ್ರೀಮಂತವಾದಂತಹ ಒಂದು ಸಮೃದ್ಧವಾದಂತಹ ಒಂದು ವೈವಿಧ್ಯಮಯವಾದಂತಹ ಒಂದು ಸಸ್ಯವರ್ಗವನ್ನ ಇದು ಹೊಂದಿರುತ್ತೆ. ಪೂರ್ವ ಹಿಮಾಲಯದ ಉಪ ಉಷ್ಣವಲಯದ ವಿಶಾಲ ಎಲೆ ಕಾಡುಗಳನ್ನ ಹೊಂದಿರುವಂತಹ ವಿವಿಧ ರೀತಿಯ ಸಸ್ಯವರ್ಗಗಳಿಂದ ಇದು ನಿರೂಪಿಸಲ್ಪಟ್ಟಿದೆ. ಇದನ್ನು ನೋಡ್ಬೋದು. ಇದ್ರ ಜೊತೆಗೆ ಯಾವ್ಯಾವೆಲ್ಲ ಫೇಮಸ್ ಅದು ಇಂಪಾರ್ಟೆಂಟ್ ಅಥವಾ ಪ್ರಾಮಿನೆಂಟ್ ಆಗಿ ಟ್ರೀಗಳು ಯಾವ್ಯಾವ ಮರಗಳು ಅಥವಾ ಸಸ್ಯವರ್ಗ ಇದೆಲ್ಲ ಯಾವ್ದು ಕಾಣುತ್ತೆ ಅಂದರೆ ಅಸ್ಸಾಂ ಸಿಲ್ಕ್ ಟ್ರೀ ಅಂತ ಕರಿತೀವಿ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಸೇರುವಂಥದ್ದು. ಅದ್ರ ಜೊತೆಗೆ ಎಲಿಫೆಂಟ್ ಆಪಲ್ ಅನ್ನುವಂಥದ್ದು ಅಥವಾ ಭಾರತೀಯ ರೋಸ್ ವುಡ್ ಅಂಥದ್ದು ಕೂಡ ಇಂಡಿಯನ್ ರೋಸ್ ವುಡ್ ಅಂತ ಕರಿತೀವಿ, ಅದು ಕೂಡ ಆಗಿರ್ಬೋದು. ಅಥವಾ ಹಾಲೋಕ್ ಅನ್ನುವಂಥ ಮರಗಳು, ಕಾಡು ಬಾಳೆಹಣ್ಣು ಅಥವಾ ಬಿದಿರು ಕೂಡ ತುಂಬಾ ಕಾಣ್ತೀವಿ. ಅದ್ರ ಜೊತೆಗೆ ಆರ್ಕಿಡ್ಗಳು ಯೂಶ್ವಲಿ ಅಸ್ಸಾಂ ಜೊತೆ ಜೊತೆಗೆ ಅರುಣಾಚಲ ಪ್ರದೇಶದಲ್ಲಿ ಅತಿ ಹೆಚ್ಚು ಆರ್ಕಿಡ್ಗಳನ್ನು ನಾವು ಕಾಣ್ತೇವೆ. ರಾಷ್ಟ್ರೀಯ ಉದ್ಯಾನವನದ ಪ್ರಾಣಿವರ್ಗ ಫ್ಲೋನಾ ಅಥವಾ ಫೋನ್ ಅಂತ ಏನು ಕರಿತೀವಿ, ಇದು ರಾಷ್ಟ್ರೀಯ ಪ್ರಾಣಿವರ್ಗಕ್ಕೆ ಬಂದಾಗ ವೈವಿಧ್ಯಮಯವಾದಂಥ ಮತ್ತು ರೋಚಕವಾದಂತಹ ವನ್ಯಜೀವಿಗಳಿಗೆ ಈ ರಾಷ್ಟ್ರೀಯ ಏನು ನಾವು ಉದ್ಯಾನವನ ತುಂಬ ಹೆಸರುವಾಸಿಯಾಗಿದೆ. ಇದ್ರ ಜೊತೆಗೆ ಬೆಂಗಾಲ್ ರಾಯಲ್ ಬೆಂಗಾಲ್ ಟೈಗರ್ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಲೈಕ್ ಮೇಘ ಚಿರತೆ ಅಥವಾ ಹಿಮ ಚಿರತೆ ಅಂತ ಕರಿತೀವಿ, ಅದಾಗಿರ್ಬೋದು, ಕಾಡ್ ನಾಯಿ ಆಗಿರ್ಬೋದು, ಏಷ್ಯನ್ ಆನೆ ಅಥವಾ ಜಿಂಕೆಗಳ ಹಲವಾರು ವಿಭಾಗದ ಜಿಂಕೆಗಳಾಗಿರ್ಬೋದು, ಸೀವೆಟ್ ಕ್ಯಾಟ್ ಆಗಿರ್ಬೋದು, ಅಂಡ್ ಅನೇಕವಾದಂತಹ ಪಕ್ಷಿ ಮತ್ತು ಸರೀಸೃಪಗಳನ್ನು ನಾವು ಇಲ್ಲಿ ಕಾಣ್ಬೋದಾಗಿರುತ್ತೆ. ಸ್ಟೇಟ್ ಬರ್ಡ್ ಆಫ್ ಅಸ್ಸಾಂನಾದಂತಹ ಲಾಂಗ್ ಬಿಲ್ಡ್ ಬೋರ್ಡ್ ಬಿಲ್ ಕೂಡ ನಾವು ಈ ಇದರಲ್ಲಿ ಕಾಣ್ತಾ ಇರ್ತೀವಿ. ಅಂದರೆ ಈ ಇದರಲ್ಲಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ಕಾಣ್ಬೋದಾಗಿದೆ. ಇದ್ರ ಜೊತೆಗೆ ಹಾರ್ನ್ ಬಿಲ್, ತುಂಬಾ ವೆರೈಟಿ ಹಾರ್ನ್ ಬಿಲ್ ಆಗಿರ್ಬೋದು, ಅಥವಾ ಲೈಕ್ ಸುಲ್ತಾನ್ ಟಿಲ್ಟ್ ಅನ್ನುವಂಥ ಒಂದು ಪಕ್ಷಿ ಆಗಿರ್ಬೋದು, ತುಂಬ ಪ್ರಭೇದದ ಒಂದಷ್ಟು ಪ್ರಾಣಿಗಳು, ಪಕ್ಷಿಗಳು ಮತ್ತು ಸರೀಸೃಪಗಳನ್ನು ಕೂಡ ನಾವು ಈ ರಾಷ್ಟ್ರೀಯ ಉದ್ಯಾನವನ ಕಾಣ್ಬೋದಾಗಿರುತ್ತೆ. ಅದರ ಜೊತೆ ಜೊತೆಗೆ ಇದಕ್ಕೆ ಸುದ್ದಿನಲ್ಲಿದ್ದಂತಹ ಹಿಮಾಲಯದ ಸಾರೋವ್ ಅಥವಾ ಹಿಮಾಲಯನ್ ಸಾರೋವ್ ಅನ್ನುವಂತಹ ಕರೆಯುವಂತಹ ಈ ಪ್ರಾಣಿಯನ್ನು ನಾವು ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ ವಿಜ್ಞಾನಿಗಳು ಅಥವಾ ಅಲ್ಲಿನ ಒಂದು ಪರಿಸರ ತಜ್ಞರು ಕಂಡುಹಿಡಿದಿದ್ದಾರೆ ಅಥವಾ ಅದನ್ನು ಅನ್ವೇಷಣೆ ಮಾಡಿದ್ದಾರೆ. ಸೊ ಇದು ಯೂಶ್ವಲಿ ನಮ್ಮ ಇದನ್ನು ಥಾರ್ ಅನ್ನುವಂತಹ ಅಂದನ್ನು ಕೂಡ ಕರೀತಾರೆ, ಅಥವಾ ಇದನ್ನು ಈ ಪ್ರಾಣಿಯನ್ನು ಥಾರ್ ಅಂತಲೂ ಕೂಡ ಕರೀತಾರೆ. ಇದು ಹಿಮಾಲಯಕ್ಕೆ ಸ್ಥಳೀಯವಾಗಿರುವಂತಹ ಒಂದು ಸಾರೋನ ಉಪಜಾತಿ ಆಗಿರುತ್ತೆ. ಇದು ಈ ಲೈಕ್ ಹಿಮಾಲಯನ್ ಸಾರೋವ್ ಅಂತ ಏನು ಕರಿತೀವಿ, ಇದು ಮಿಜೋರಾಂ ರಾಜ್ಯದ ಅಧಿಕೃತ ರಾಜ್ಯ ಪ್ರಾಣಿಯಾಗಿರುತ್ತೆ. ಸೊ ನೀವು ಅದು ಕೂಡ ಗ್ಯಾಪ್ನ ಇರಬೇಕಾಗುತ್ತೆ. ಮಿಜೋರಾಂ ನಾರ್ತ್ ಈಸ್ಟರ್ನ್ ಸ್ಟೇಟ್ ಬಂದಾಗ ಎಲ್ಲವೂ ಕೂಡ ಒಂದೊಂದಕ್ಕೆ ಜೋಡ್ಕೊಂಬಂದಿರುತ್ತೆ. ಅಸ್ಸಾಮಿಂದ ಅರುಣಾಚಲ ಪ್ರದೇಶ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ಇಲ್ಲಿಂದ ನಾಗಾಲ್ಯಾಂಡು, ಮಣಿಪುರ, ಮೇಘಾಲಯ, ಮಿಜೋರಾಂ, ಈ ರೀತಿ ಎಲ್ಲ ಬಂದಾಗ ಎಲ್ಲ ಸ್ಟೇಟ್ಗಳು ನಿಮ್ಗೆ ಗ್ಯಾಪ್ನ ಇರಲಿ. ಅದ್ರ ಜೊತೆಗೆ ಮಿಜೋರಾಂ ಸ್ಟೇಟಲ್ಲಿ ಈ ಹಿಮಾಲಯನ್ ಸಾರೋ ಅನ್ನುವಂಥದ್ದು ಒಂದು ರಾಷ್ಟ್ರೀಯ ಪ್ರಾಣಿ ಆಗಿರುತ್ತೆ. ಇದ್ರ ಕನ್ಸರ್ವೇಷನ್ ಸ್ಟೇಟಸ್ ಬಂದಾಗ ನೋಡ್ಕೊಂಡಾಗ IUCNನಲ್ಲಿ ರೆಡ್ ಲಿಸ್ಟಲ್ಲಿ ಯೂಶ್ವಲಿ ಇದನ್ನ ವಲ್ನರಬಲ್ ಅಂತ ಡಿಸೈಡ್ ಮಾಡಿದ್ದಾರೆ. ಆ್ಯಂಡ್ ಸಿಟೀಸ್ ಅಂಡರಲ್ಲಿ ಒನ್ ಶೆಡ್ಯೂಲ್ ಅದು ಅನುಬಂಧ ಒನ್ ಅಂತ ಇದು ಮಾಡಿ, ಅದ್ರ ಜೊತೆಗೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1970 ಕೂಡ ಅನುಸೂಚಿ 1ರಲ್ಲಿ ಇದನ್ನು ನಾವು ದಾಖಲು ಮಾಡಿರ್ತೀವಿ. ರಾಷ್ಟ್ರೀಯ ನಮೇರಿ ರಾಷ್ಟ್ರೀಯ ಉದ್ಯಾನವನ ಅಥವಾ ನಮೇರಿ ನ್ಯಾಷನಲ್ ಪಾರ್ಕ್, ಅದ್ರ ಜೊತೆಗೆ ಹಿಮಾಲಯನ್ ಸಾರೋವ್ ಜೊತೆಗೆ ಸಾರೋವ್ಗೆ ಸಂಬಂಧಿಸಿದಂಥ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಬಯಸ ಈ ವಿಡಿಯೋನ ಎಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.